हरिः ॐ पापादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुं अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपो विद्या विरक्त्यादि सद्गुणोगाकरानहं वादिराजगुरून् वन्दे हयग्रीवदयाश्रयान् प्रणमत्कामधेनुञ्च भजस्सुरतरूपमं श्रीभावबोधकृत्पादचिन्तामणिमुपास्महे दीक्षावतं सुखदमीक्षावतं वरदमक्षेपलक्षणतुदम् शिक्षादिशास्त्रचरणमक्षोभ्यपूर्णमतिपक्षाप्त लक्षकवरम् अक्षीणलक्षणसुपक्षीशवाहवर लक्ष्मीधराधिभजकम् प्रेक्षानिधिं भजत भिक्षाटनं त्यजत सुक्षेमदाननिपुणम् स्वस्थस्तु अशेषसताम् ಎಲ್ಲ ವೀಕ್ಷಕ ಬಂಧುಗಳಿಗೆ ಅಭಿನಂದಿಸಿ ಸದ್ಭಕ್ತರಲ್ಲಿ ಒಂದು ರೀತಿಯ ಕಳಕಳಿಯ ಪ್ರಾರ್ಥನೆ ಒಬ್ಬ ಮಹಾನುಭಾವರ ಒಂದು ಚರಿತ್ರೆಯನ್ನು ಸ್ವಲ್ಪ ಹೇಳೋದು ಅವರ ಚರಿತ್ರೆ ಬಹಳ ದೊಡ್ಡದು ನಮಗೆ ತಿಳಿದದ್ದು ಕಮ್ಮಿ ತಿಳಿದದ್ದರಲ್ಲೂ ಹೇಳೋದು ಸ್ವಲ್ಪವನ್ನು ಮಾತ್ರ ಹೇಳುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಪರಮ ಪವಿತ್ರವಾದಂತಹ ಒಂದು ಪುಣ್ಯಕ್ಷೇತ್ರ ಮುಳುಬಾಗಿಲು ಅಕ್ಷೋಭ್ಯತೀರ್ಥರ ಕಾಲದಿಂದ ವಿಶೇಷವಾದಂತಹ ಒಂದು ಮಧ್ವ ಸಿದ್ಧಾಂತದ ಸ್ಥಾಪನೆ ಅಕ್ಷೋಭ್ಯತೀರ್ಥರಿಂದ ಪ್ರತಿಷ್ಠಾಪಿತವಾದಂತಹ ನರಸಿಂಹದೇವರು ತತ್ಪೂರ್ವಭಾವಿಯಾಗಿ ಜನ್ಮೇಜಯದಿಂದ ಪ್ರತಿಷ್ಠಾಪಿತವಾದಂತಹ ಹನುಮಂತದೇವರು ಇವೆಲ್ಲ ಇರುವಂತಹ ವಿಶೇಷವಾಗಿ ರುದ್ರದೇವರ ಸನ್ನಿಧಾನದ ಕ್ಷೇತ್ರ ಅನೇಕ ಮಹಾನುಭಾವರೆಲ್ಲ ಅಲ್ಲಿ ಬಂದು ಸಾಧನೆಯನ್ನು ಮಾಡಿ ತಮ್ಮ ಸಾಧನೆಯ ಭೂಮಿಯನ್ನಾಗಿ ಮಾಡಿಕೊಂಡಂತಹ ಸುಕ್ಷೇತ್ರ ಇವತ್ತಿಗೂ ನಮಗೆ ಮುಳುಬಾಗಲು ಅಂದ ಕೂಡಲೇ ಅಥವಾ ತಿರುಪತಿಗೆ ಹೋಗ್ತಾ ಇದ್ದೇವೆ ಅಂದರೆ ತಕ್ಷಣ ನೆನಪಾಗೋದು ಶ್ರೀಪಾದರಾಜರ ದರ್ಶನವನ್ನು ಮಾಡಿ ಹೋಗುವ ಅಂತ ಅಂತಹ ಪವಿತ್ರವಾದ ತಾಣದಲ್ಲಿ ಅನೇಕ ಜನ ಪ್ರಸಿದ್ಧಿಗೆ ಬಂದವರು ಇದ್ದಾರೆ ಮಧ್ವ ಪರಂಪರೆಯಲ್ಲಿ ಪ್ರಸಿದ್ಧಿಗೆ ಬಾರದಂತಹ ಎಲೆಮರೆಕಾಯಿಯಾಗಿ ಕೆಲವರಿಗೆ ಮಾತ್ರ ಗೊತ್ತಿದ್ದಂತಹ ಸಾಧಕರು ಇದ್ದಾರೆ ಕೆಲವರು ಸನ್ಯಾಸಿಗಳು ಕೆಲವರು ಗೃಹಸ್ಥರು ಒಬ್ಬ ಬಿಡಿ ಸನ್ಯಾಸಿಗಳಾಗಿ ಪೀಠಾಧಿಪತಿಗಳಕ್ಕಿಂತ ಹೆಚ್ಚಿನ ಗೌರವವನ್ನು ದೇವರ ಅನುಗ್ರಹದಿಂದ ಪಡೆದಂತಹ ಆ ಕಾಲದಲ್ಲೆಲ್ಲ ಇದ್ದ ಎಲ್ಲ ಯತಿಗಳಿಂದ ಮಾನ್ಯರಾದಂತಹ ಮಹಾನುಭಾವರು ಪ್ರೇಕ್ಷಾನಿಧಿ ತೀರ್ಥ ಶ್ರೀಪಾದಂಗಳವರು ಇವರ ಬೃಂದಾವನ ಮುಳಬಾಗಿಲಿನ ಊರಿನಲ್ಲಿ ಉಂಟು ಊರಿನಲ್ಲಿ ವಿಠಲಕುಂಟೆ ಅಂತ ಒಂದು ದೊಡ್ಡ ಕುಂಟೆ ಇದೆ ಅದಕ್ಕೆ ಸಮೀಪದಲ್ಲಿ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಅಲ್ಲಿಯೇ ನಮ್ಮ ಮಹಾನುಭಾವರ ಕಥಾನಾಯಕರಾದ ಪ್ರೇಕ್ಷಾನಿಧಿಗಳ ಮೂಲ ಬೃಂದಾವನ ಇರುವಂತಹ ಸ್ಥಳ ಈ ಮಹಾನುಭಾವರು ಮೂಲತಃ ಹೆಬ್ಬಣಿಯವರು ಈಗಿನ ಏನು ಮುಳುಬಾಗಲು ಮಠದ ಎಲ್ಲರೂ ಇದ್ದಾರೆ ಪರಮ ಪೂಜ್ಯರಾದಂತಹ ವಿಜ್ಞಾನನಿಧಿ ತೀರ್ಥ ಶ್ರೀಪಾದಂಗಳವರು ಈಗ ಪ್ರಸಕ್ತರಾದಂತಹ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಇವರೆಲ್ಲರೂ ಮೂಲತಃ ಹೆಬ್ಬಣಿಯವರೇ ಈ ಪ್ರೇಕ್ಷಾನಿಧಿಗಳು ಅವರು ಎಲ್ಲರೂ ಒಂದೇ ಕುಟುಂಬದವರು ಹೆಬ್ಬಣಿಯಲ್ಲಿ ವಿಶೇಷವಾಗಿ ರುದ್ರದೇವರ ಸನ್ನಿಧಾನ ಆ ಹೆಬ್ಬಣಿ ಊರಿನಲ್ಲಿ
ಹರಿಯಪ್ಪಾಚಾರ್ಯರು ಅಂತ ಒಬ್ಬ ಸಾತ್ವಿಕ ಯೋಗ್ಯ ವಿದ್ವಾಂಸರು, ಅವರ ಮಕ್ಕಳು ನಾರಾಯಣಾಚಾರ್ಯರು ಅಂತ. ಮುಳುಬಾಗಿಲಿನಲ್ಲಿ ಆ ಕಾಲದಲ್ಲಿ 5 ಜನ ಬಹಳ ದೊಡ್ಡ ವಿದ್ವಾಂಸರಿದ್ದರಂತೆ, ಪಂಚಕಲಶಗಳು ಅಂತ ಅವರನ್ನು ಕರೆಯೋರು. ನಾರಾಯಣಾಚಾರ್ಯರು ವಿದ್ವಾಂಸರೇ, ಆದರೆ ಆ 5 ಜನರ ಮಟ್ಟವನ್ನು ನಾನು ಮುಟ್ಟಬೇಕು ಅನ್ನುವಂತಹ ತವಕ ಬಯಕೆ ಅವರಿಗಿದ್ದದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ತುಂಬ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಸೂಚನೆ ಮಾಡಿದರಂತೆ, ನಿನಗೆ ಈ ಜನ್ಮದಲ್ಲಿ ಅಷ್ಟು ಜ್ಞಾನವನ್ನು ಕೊಡಲಿಕ್ಕೆ ಕಷ್ಟ ಉಂಟು, ಆದರೆ ನೀನು ಮಾಡಿದ ಸೇವೆ ಎಂದು ವ್ಯರ್ಥ ಆಗೋದಿಲ್ಲ, ನಿನ್ನ ಮಗ ತುಂಬ ಒಳ್ಳೆ ಜ್ಞಾನಿ ಅವತಾರ ಮಾಡ್ತಾನೆ ಅಂತ ರಾಘವೇಂದ್ರ ಸ್ವಾಮಿಗಳು ಸೂಚನೆಯನ್ನು ಮಾಡಿದ ಮೇಲೆ ಅವರು ಸೇವೆಯನ್ನು ರಾಯರ ಪಾದಕಮಲಗಳಲ್ಲಿ ಅರ್ಪಿಸಿ ಅದನ್ನು ಸಮಾಪ್ತಿ ಮಾಡಿ ಅಲ್ಲೇ ಹೆಬ್ಬಣ್ಣಿಗೆ ಸಮೀಪದಲ್ಲಿ ಮುಳುಬಾಗಿಲಿಗೂ ಹತ್ತಿರ ಆಗುತ್ತೆ ಬೈರ್ಕೂರು ಅಂತ, ಶ್ರೀರಾಮಚಂದ್ರ ಸೇವರ ವಿಶೇಷವಾದ ಸನ್ನಿಧಾನ ಇರುವ ತಾಣ. ಅಲ್ಲಿ ಸೇವೆಯನ್ನು ಮಾಡಿದಾಗ ಒಂದು ಗಂಡು ಮಗುವಿನ ಜನನ ಆಯಿತು. ರಾಮಚಂದ್ರ ದೇವರ ಅನುಗ್ರಹದಿಂದ ಅವರ ಸೇವೆಯಿಂದ ಅವತಾರ ಮಾಡಿದ್ದರಿಂದ ರಾಮ ಅಂತ ಆ ಮಗುವಿಗೆ ನಾಮಕರಣ ಆಯಿತು. ಮುದ್ದಾಗಿ ಎಲ್ಲರೂ ರಾಮಣ್ಣಾಚಾರ್ಯ ರಾಮಣ್ಣಾಚಾರ್ಯ ಅಂತ ಕರೆದರು. ದೈವ ಯಾರೂ ಮೀರ್ಲಿಕ್ಕೆ ಆಗೋದಿಲ್ಲ, ದೈವ ಸಂಕಲ್ಪ. ಇವರಿಗೆ 6 ವರ್ಷ ಇದ್ದಾಗ, ರಾಮಣ್ಣಾಚಾರ್ಯರಿಗೆ 6 ವರ್ಷ ಇದ್ದಾಗ ಅವರ ತಂದೆ ತೀರಿ ಹೋದರು, ನಾರಾಯಣಾಚಾರ್ಯರು. ಪಾಪ ಅವರ ಗುರುಗಳು, ಮುಂದೆ ಅವರು ನಮ್ಮ ಮುಳುಬಾಗಿಲು ಮಠದ ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳು ಆದರು, ಹರಿಯಪ್ಪಾಚಾರ್ಯರು ಅಂತ ಬಹಳ ದೊಡ್ಡ ವಿದ್ವಾಂಸರು. ಅವರು ಇವರ ಮನೆಯ ಪರಿಸ್ಥಿತಿಯನ್ನು ನೋಡಿದ್ರು, ತಮ್ಮ ಗುರುಪುತ್ರಿಯನ್ನೇ ತಂದು ಮದುವೆ ಮಾಡಿಸಿದ್ರಂತೆ ನಾರಾಯಣಾಚಾರ್ಯರಿಗೆ. ಅದು ಒಂದಿತ್ತು, ನನ್ನ ಗುರುಪುತ್ರಿಗೆ ಹೀಗಾಯಿತು. ಮತ್ತು ಅವರ ದೌಹಿತ್ರ, ಅವರು ಗುರುಗಳಲ್ಲಿ ಅಧ್ಯಯನ ಮಾಡಿದರು ಹರಿಯಪ್ಪಾಚಾರ್ಯರಲ್ಲಿ, ದೌಹಿತ್ರರಿಗೆ ಹೀಗಾಗಿದೆಯಲ್ಲ ಅಂತ ರಾಮಣ್ಣಾಚಾರ್ಯರ ಎಲ್ಲ ಅಧ್ಯಯನವನ್ನು ಅವರ ಉಪನಯನಾದಿಗಳನ್ನು ಎಲ್ಲವನ್ನು ನೋಡಿಕೊಂಡವರು ಆ ಪುಣ್ಯಾತ್ಮರಂತೆ. ತುಂಬ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಎಲ್ಲಿವರೆಗೂ ಅಂದರೆ ರಾಮಣ್ಣಾಚಾರ್ಯರಿಗೆ ತಂದೆ ಇಲ್ಲ ಅನ್ನುವ ಕೊರತೆ ಏನೂ ಆಗಬಾರ್ದು. ತಂದೆ ಇದ್ದಾಗ ಯಾವ ಯಾವ ಸಂಸ್ಕಾರಗಳನ್ನು ಅಂದರೆ ಅಧ್ಯಯನವನ್ನು, ಊಟ ತಿಂಡಿ ಬಟ್ಟೆ ಬರೆ ಎಲ್ಲವನ್ನು ಏನು ಮಾಡಬೇಕು ಎಲ್ಲವನ್ನು ಮಾಡಿ ಮುಂದೆ ಅವರು ಶ್ರೀಪಾದರಾಜ ಮಠದ ಪರಂಪರೆಯಲ್ಲಿ ಸುಧೀನಿಧಿಗಳು ಅಂತ ಸನ್ಯಾಸವನ್ನು ಸ್ವೀಕಾರ ಮಾಡಿ ಸುಧೀನಿಧಿ ಶ್ರೀ ತೀರ್ಥ ಶ್ರೀಪಾದಂಗಳವರಾದರು. ಇದಾದ ನಂತರದಲ್ಲಿ ರಾಮಣ್ಣಾಚಾರ್ಯರು ಒಬ್ಬ ಸತ್ಯಭಾಮೆ ಅನ್ನುವ ಹುಡುಗಿಯನ್ನು ಮದುವೆ ಆದರು. ಜೀವನದಲ್ಲಿ ಇವರ ಪಾಂಡಿತ್ಯ ತುಂಬ ಚೆನ್ನಾಗಿತ್ತು, ಸೌಜನ್ಯವೂ ತುಂಬ. ವಿಧಿವಶದಿಂದ ಒಬ್ಬ ಮಗನಾಗಿದ್ದ, ಒಳ್ಳೆ ವಿದ್ವಾಂಸ, ಹರಿಯಪ್ಪಾಚಾರ್ಯರು ಅಂತಾನೆ ಅವರಿಗೆ ನಾಮಕರಣವನ್ನು ಮಾಡಿದರು, ವ್ಯಾಸಣ್ಣಾಚಾರ್ಯರು ಅಂತ ನಾಮಕರಣವನ್ನು ಮಾಡಿದರು. ಸಣ್ಣ ವಯಸ್ಸಿನ ಹುಡುಗಿಯನ್ನು ಮದುವೆ ಮಾಡಿದಾಗ ಇವರಿಗೆ ಜ್ವರ ಬಂದು ಮಾರನೇ ದಿನ ತೀರಿ ಹೋಗಿಬಿಟ್ರಂತೆ ವ್ಯಾಸಣ್ಣಾಚಾರ್ಯರು. ಅದೊಂದು ತುಂಬ ನೋವಾಯಿತು, ಆದರೂ ಜ್ಞಾನದ ಸಹಕಾರ ಇದ್ದದ್ದರಿಂದ ತಡೆದುಕೊಂಡಿದ್ದರು. ಹೆಂಡತಿಯ ವಿಯೋಗ ಆಯಿತು, ಮಗನ ವಿಯೋಗ ಆಯಿತು, ಹೀಗೆಲ್ಲ ಒಂದೊಂದೇ ಒಂದೊಂದೇ ಆಗ್ತಾ ಆಗ್ತಾ ಸಂಸಾರ ಇಷ್ಟೇ, ಸಂಸಾರದಲ್ಲಿ ಪೂರ್ಣ ಹುರುಳಿಲ್ಲ. ಶಾಸ್ತ್ರ ಹೇಳುತ್ತೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಸತಿಸೂತರು ಹಿತರೆಂದು ಮತಿ ಮರೆತು ಮಮತೆಯಲಿ ಅತಿಕಾಂಕ್ಷೆಯಿಂದ ದುರ್ವಿಷಯಕ್ಕೆ ಬನಿದು ಸತತ ಲಕ್ಷ್ಮೀಪತಿಯ ಶರಣನದೆ ಇಹ ಪರದಿ ಗತಿಶೂನ್ಯನಾಗಿ ನೀ ಕೆಡಬೇಡ ಮನುಜ ನಂಬದಿರು ಈ ದೇಹ ನಿತ್ಯವಲ್ಲ. ಈ ಮಾತು ದಾಸರು ಆಡಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ರಾಮಣ್ಣಾಚಾರ್ಯರ ಕಂಠವೂ ತುಂಬ ಚೆನ್ನಾಗಿತ್ತು ಅಂತ ನಮಗೆ ಅನೇಕರು ಬಂದು ಹೇಳಿದ್ದುಂಟು. ಅಂದರೆ ಅವರ ಸಂಪರ್ಕ ಇದ್ದ ವಯೋವೃದ್ಧರು ಕೇಳಿದವರು, ನಿಮ್ಮ ವಂಶದಲ್ಲಿ ಈ ಕಂಠ ಎಲ್ಲ ಬಂದಿರೋದು ಅದು ನಿಮ್ಮದಲ್ಲ, ಅದು ರಾಮಣ್ಣಾಚಾರ್ಯರದು ಅಂತ. ಅವ್ರಿಗೆ ಒಳ್ಳೆ ಕಂಠವೂ ಇತ್ತಂತೆ, ಇರಲಿ, ಪುಣ್ಯಾತ್ಮರವರು. ಹೀಗಾದ ಮೇಲೆ ದೇವರನ್ನು ಸ್ಮರಣೆ ಮಾಡ್ತಾಯಿದ್ರು, ಸಹಜವಾಗಿ ವೈರಾಗ್ಯ ಬಂತು. ಇನ್ನೊಬ್ಬರನ್ನು ಕೊಟ್ಟು ಮದುವೆಯೂ ಆಯಿತು, ಭಾಗೀರಥಿ ಬಾಯಿ ಅಂತ. ಕಡೆಗೆ ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಈರೋಡಿನಲ್ಲಿ, ಈರೋಡಿನ ಹತ್ರ ಪಳ್ಳಿಪಾಳ್ಯಂ ಅಂತ ಕಾವೇರಿ ನದಿ ತೀರದಲ್ಲಿ ಶ್ರೀಪಾದರಾಜ ಮಠಕ್ಕೆ ಸಂಬಂಧಪಟ್ಟಂತಹ 9 ವೃಂದಾವನಗಳು, 9 ತಪೋಮೂರ್ತಿಗಳು, ನವವೃಂದಾವನ ಅಂತಾನೂ ಅಲ್ಲಿ ಕರೀತಾರೆ. ತಮ್ಮ ಗುರುಗಳ ಸನ್ನಿಧಾನದಲ್ಲಿ ಕಾಯನ್ನು ಇಟ್ಟು
ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಈ ಸಂಸಾರದ ಜಂಜಾಟ ಇದು ಅಷ್ಟೇ ಬಗೆಹರಿಯದ್ದು ಅಂತ ಪ್ರೇಕ್ಷಾನಿಧಿ ತೀರ್ಥರು ಅಂತ ನಾಮಕರಣ ಆಯಿತು. ಏನು ದೇವರ ವಿಶೇಷವಾದಂತಹ ಅನುಗ್ರಹ ಇವರ ಮೇಲೆ ಅಂದರೆ, ಅವತ್ತಿನ ಕಾಲದಲ್ಲಿ ಉತ್ತರಾದಿ ಮಠದ ಪರಂಪರೆಯಲ್ಲಿ ಇದ್ದಂತಹ ಪರಮ ಪೂಜ್ಯ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಇವರ ಬಗ್ಗೆ ಬಹಳ ಆದರ ಅಂತೆ. ಕಾರಣ ಇಷ್ಟೇ, ಒಳ್ಳೆ ವಿದ್ವಾಂಸರು, ಸಮಗ್ರ ನ್ಯಾಯಾಮೃತ ಅವರಿಗೆ ಬಾಯಲ್ಲಿ ಇತ್ತಂತೆ ಪ್ರೇಕ್ಷಾನಿಧಿ ತೀರ್ಥ ಶ್ರೀಪಾದಂಗಳವರಿಗೆ. ಹಾಗಾಗಿ ಅವರ ಮೇಲೆ ತುಂಬ ಅಭಿಮಾನ, ತುಂಬ ಅಭಿಮಾನ. ಇವರನ್ನು ಒಮ್ಮೆ ಬರಬೇಕು ನೀವು ನಮ್ಮ ಗುರುಗಳ ಮಹಾಸಮಾರಾಧನೆಗೆ ಅಂತ ಮಾಘ ಮಾಸದಲ್ಲಿ ಬರುತ್ತೆ. ಇವರಿಗೆ ನಾನು ಅನಂತಪುರದಲ್ಲಿ ಇದ್ದೇನೆ, ಬರಲಿಕ್ಕಾಗೋದಿಲ್ಲ, ಅನಂತಪುರದಲ್ಲಿ ಅನೇಕ ಜನ ನನ್ನ ಭಕ್ತರು ಒತ್ತಾಯ ಮಾಡಿದ್ದಾರೆ ಇರಬೇಕು ಅಂತ, ಕ್ಷಮಿಸಬೇಕು, ಇನ್ನೊಮ್ಮೆ ಬರ್ತೇನೆ. ಇಲ್ಲ ಅಂತ ಇಬ್ಬರು ಶಿಷ್ಯರನ್ನು ಕೊಟ್ಟು ಕಳಿಸಿ ಕಾರು, ಆ ಕಾಲದಲ್ಲಿ ಕಾರು ಕೊಟ್ಟು ಕಳಿಸೋದು ತುಂಬ ಅಪರೂಪ, ಆಶ್ಚರ್ಯದ ಸಂಗತಿ. ಬರಲೇಬೇಕು ಅಂತ, ಬರಲೇಬೇಕು ಅಂತ ಕರೆದುಕೊಂಡು ಬಂದು ಅಲ್ಲೇನಾಗಿದೆ, ಅವರು ತುಂಬ ದೂರಕ್ಕೆ ಪ್ರಯಾಣ ಮಾಡಬೇಕು ಖರ್ಜಗಿ ಅನ್ನೋ ಊರಿಗೆ. ಅಲ್ಲಿಗೆ ಹೋಗ್ತಾ ದಾರಿಯಲ್ಲಿ ಇನ್ನೂ ಸ್ವಲ್ಪ ದೂರ ಉಂಟು, ಎಲ್ಲಾದರೂ ನಾವು ಇದ್ದು ಹೋಗುವ ಅಂತಂದಾಗ ರಾಣೆಬೆನ್ನೂರಿನಲ್ಲಿ ಅವತ್ತಿನ ಪೂಜಾದಿಗಳನ್ನು ಮಾಡಬೇಕು ಅಂತ. ರಾಣೆಬೆನ್ನೂರಿನಲ್ಲಿ ಇವರಿಗೆ ಪರಿಚಯ ಇದ್ದ ಮನೆಗೆ ಹೋದರೆ ಅವರು ಆಲ್ರೆಡಿ ತಿಳಿಸಿದವರಂತೆ ಆಧಾರದಿಂದ ಕರ್ಕೊಂಡ್ರಂತೆ, ಬರಬೇಕು ತಾವು ಸ್ವಾಮಿಗಳು, ತುಂಬ ಸಂತೋಷ ಆಯಿತು. ಅಲ್ಲ, ನಾನು ಬಂದು ನಿಮ್ಮನೇಲಿ ಪೂಜೆ ಮಾಡ್ತೇನೆ ಅಂತ ಹೇಳಬೇಕು ಅಂತಿದ್ದೆ, ನೀವಾಗೇ ಹೇಗೆ ಕರಿತಾ ಇದ್ದೀರಿ? ಇಲ್ಲ, ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ರಾತ್ರಿ ಸ್ವಪ್ನದಲ್ಲಿ ಶ್ರೀಪಾದರಾಜರು ಬಂದು ನಾಳೆ ದಿನ ನಿಮ್ಮ ಮನೆಗೆ ಭಿಕ್ಷೆಗೆ ಬರ್ತೀವಿ ಅಂತ. ಶ್ರೀಪಾದರಾಜರು ನಾವು ಕೊಟ್ಟು ಕಳಿಸ್ತೀವಿ ಅಂತಾನು ಅಂದಿಲ್ಲ, ನಮ್ಮ ವಿಶೇಷ ಸನ್ನಿಧಾನ ಇರುವ ವ್ಯಕ್ತಿಯೇ ಬರ್ತೀಯಾನೆ ಅಂತ. ಇಷ್ಟು ಅನುಗ್ರಹವನ್ನು ಶ್ರೀಪಾದರಾಜರು ಮಾಡ್ಯಾರೆ. ಅವರು ಆಲ್ರೆಡಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬಿಟ್ಟಿದ್ದಾರೆ. ಸ್ವಾಮಿಗಳು ಬರೋದು ತಿಳಿಸಿದಾಗ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕೋ ಅಷ್ಟು ಸಿದ್ಧತೆಯನ್ನು ದೇವರು ಮಾಡಿಸಿದ್ದ ನೋಡಿ. ದೇವರು ನಮ್ಮ ಹೊಟ್ಟೆಗೆ ಹಾಕಬೇಕು ಅಂತಿದ್ರೆ ಅರಣ್ಯದಲ್ಲೂ ಮೃಷ್ಟಾನ್ನವನ್ನು ಹಾಕ್ತಾನೆ. ಅದು ಶ್ರೀಪಾದರಾಜರ ಕೃತಿಯಲ್ಲಿ ಕೇಳ್ತೇವೆ. ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನಾದ ಹರಿವಾಣದಲ್ಲಿ ಭೋಜನ, ಇದು ಇವರ ಜೀವನದಲ್ಲಿ ಮಾಡಿ ತೋರಿಸ್ಯಾರ. ಅದಾದ ಮೇಲೆ ಖರ್ಜಗಿಗೆ ಹೋಗಿ ಅಲ್ಲೆಲ್ಲ ವಿದ್ವಾಂಸರುಗಳಿಗೆ ತುಂಬ ಪರಿಚಯ ಇದ್ದರು, ಬಹಳ ಸಂತೋಷ ಆಯಿತು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಸಂಭಾವನೆಯನ್ನು ಮತ್ತು ಆ ಬೆಳ್ಳಿ ಪದಾರ್ಥಗಳನ್ನು ವಿದ್ವಾಂಸರಿಗೆ ಇವರಿಂದನೂ ಕೊಡಿಸಿದ್ರಂತೆ, ನೀವು ಕೊಡಿ. ಅಲ್ಲ, ಅದು ಸಂಸ್ಥಾನ ಮರ್ಯಾದೆ, ಇಲ್ಲಿ ಇಲ್ಲಿ ವಿದ್ವಾಂಸರಿಗೆ ವಿದ್ವತ್ತಿಗೆ ತುಂಬ ಮರ್ಯಾದೆ ಇದೆ, ನಮಗೆ ತುಂಬ ಸಂತೋಷ, ನೀವು ನಮಗೆ ತುಂಬ ಬೇಕಾದವರು, ಕೊಡಿ ಅಂತ. ಇದಾದ ನಂತರದಲ್ಲಿ ಅನೇಕ ಪವಾಡಗಳು ಇವರ ಜೀವನದಲ್ಲಿ ನಡೆದಿದ್ದಾವೆ. ದೇವರು ಯಾರಲ್ಲಿ ವಿಶೇಷವಾಗಿ ನಿಂತು ಏನು ಮಾಡಿಸ್ತಾನೆ ಅದು ಗೊತ್ತಿಲ್ಲ, ಆದರೆ ಅನುಸಂಧಾನ ಮಾತ್ರ ತುಂಬ ದೊಡ್ಡದು. ನಮ್ಮ ಪ್ರೇಕ್ಷಾನಿಧಿ ತೀರ್ಥ ಶ್ರೀಪಾದಂಗಳವರ ಅನುಸಂಧಾನ ತುಂಬ ದೊಡ್ಡದು. ಒಂದು ವಿಜಯದಾಸರ ಒಂದು ಪ್ರತೀಕ ಇರುವಂತಹ ಒಂದು ಯಾವುದೋ ಊರಿಗೆ ಹೋಗಿದ್ದಾರೆ. ಅಲ್ಲಿ ಪೂಜಾದಿಗಳೆಲ್ಲ ಮುಗಿಸಿದ ಮೇಲೆ ವಿಜಯದಾಸರಿಗೆ ಏನು ಪೂಜೆಯನ್ನು ಮಾಡಿ ಅವ್ರಿಗೇನು ನಿವೇದನೆಯನ್ನು ಮಾಡಬೇಕು ಅದನ್ನೆಲ್ಲ ಮಾಡೋದು ಅಂತ. ಸಾಮಾನ್ಯ ಸನ್ಯಾಸಿಗಳು ಬಂದಾಗ ಪ್ರಿಯಾರಿಟಿ ಸನ್ಯಾಸಿಗಳಿಗೆ, ಆಮೇಲೆ ದಾಸರು ಅಂತ ಇರುತ್ತೆ. ಕೆಲವರೆಲ್ಲ ಬಂದು ಕೇಳಿದ್ರಂತೆ, ಸ್ವಾಮಿ ನೀವು ಭಿಕ್ಷೆಯನ್ನು ಸ್ವೀಕಾರ ಮಾಡದೆ ಅಥವಾ ನೀವು ತೀರ್ಥವನ್ನು ತೆಗೆದುಕೊಳ್ಳದೆ ಮೊದಲು ವಿಜಯದಾಸರಿಗೆ ಕೊಟ್ರಲ್ಲ. ಆಗ ಏನವರ ಅನುಸಂಧಾನ, ಯಕ್ಷಾನಿಧಿ ತೀರ್ಥರಂದ್ರಂತೆ, ಎಲ್ಲಿ ಅವರು ನಾವೆಲ್ಲಿ, ದೇವತೆಗಳು ಏನೋ ಮನುಷ್ಯರಂತೆ ಅವತಾರ ಮಾಡಿದಾಗ ನಾವು ಎಂದೂ ಅವರನ್ನು ಮನುಷ್ಯರು ಅಂತ ತಿಳಿಬಾರದು, ತುಂಬ ದೊಡ್ಡವರವರು, ಹಾಗಾಗಿ ಎಂದೂ ಎಂದೂ ಅವರಕ್ಕಿಂತ ನಾವು ದೊಡ್ಡವರು, ಆಶ್ರಮ ಏನೋ ಬಟ್ಟೆಯನ್ನು ಬದಲಾಯಿಸಿದ್ದೀವಿ, ಒಂದಿಷ್ಟು ದೇವರ ದಯದಿಂದ ವೈರಾಗ್ಯ ಇದೆ, ಅಂದಾಕ್ಷಣ್ಯ ನಾವು ವಿಜಯದಾಸರ ಮಟ್ಟಕ್ಕೆ ಎಂದೂ ಎಂದೂ ಏರ್ಲಿಕ್ಕಾಗೋದಿಲ್ಲಪ್ಪ, ವಿಜಯದಾಸರು ವಿಜಯದಾಸರೇ, ನಾವು ನಾವೇ ಅಂತ ಮಾಡಿ ಎಲ್ಲರಿಗೂ ಇದೊಂದು ಮಾನದಂಡವನ್ನಾಗಿ ಮಾಡಿಕೊಟ್ರಂತೆ. ಅವರು ಪೂಜ್ಯರೇ ನಮಗೆ ಅಂತ ನಮಿಸಿ ಅವ್ರಿಗೇನೇನು ಮಾಡಬೇಕು ಪೂಜಾದಿಗಳನ್ನು ಮಾಡಿ ಬಂದ್ರಂತೆ. ವಿಶೇಷವಾಗಿ ಅವರ ಪ್ರೇಕ್ಷಾನಿಧಿಗಳ ಶಿಷ್ಯರು ಅನೇಕ ಜನ ಹಿರಿಯರೆಲ್ಲ ಇದ್ದರು. ಅದರಲ್ಲಿ ತುಂಬ ಅವರ ಸೇವೆಯನ್ನು ಮಾಡಿ ಅವರಿಂದ ಅನುಗ್ರಹವನ್ನು ಪಡೆದಂತಹ ಕೆಲವೇ ಮಂದಿ, ಅದರಲ್ಲಿ ಹರಿದಾಸರತ್ನಂ ಗೋಪಾಲದಾಸರು ಅಂತ, ಅವರು ಒಂದು ಅಶ್ವಧಾಟಿಯಲ್ಲಿ ಪ್ರೇಕ್ಷಾನಿಧಿ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಮೊದಲು ಹೇಳಿದಂತಹ ಶ್ಲೋಕ ಅವರು ರಚನೆ ಮಾಡಿದ್ದೆ, ದೀಕ್ಷಾವತಾಂ ಸುಖದಂ ಈಕ್ಷಾವತಾಂ ವರದಂ. ಅವರು ಅವರ ಕಾಲದಲ್ಲಿ ನೋಡಿದ ಘಟನೆಗಳು, ಕೇಳಿದ ಘಟನೆಗಳನ್ನೆಲ್ಲ ಸಂಗ್ರಹ ಮಾಡಿ ಒಂದು ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡ್ಯಾರ ಪ್ರೇಕ್ಷಾನಿಧಿ ತೀರ್ಥರ ಮಹಿಮೆಯನ್ನು.
ಅದರಲ್ಲಿ ಕೆಲವು ತುಂಬ ಅಪರೂಪವಾದ ಘಟನೆ ರೋಮಾಂಚವಾಗುವ ಘಟನೆಯನ್ನು ತಿಳಿಸಿಕೊಡ್ತಾರೆ. ಕೃಷ್ಣಾಚಾರ್ಯ ಖೇಡ ಅಂತ ಅವರು ಬಂದಿದ್ದರು. ಅವರ ಹೆಂಡತಿ ಪ್ರಸವ ಆದ ಕೆಲವೇ ದಿವಸಕ್ಕೆ ಪ್ರಾಣ ಬಿಟ್ಬಿಟ್ರು. ಒಂದು ಗಂಡು ಮಗು. ಆ ಗಂಡು ಮಗುವನ್ನು ನಾನು ಹೇಗೆ ರಕ್ಷಣೆ ಮಾಡಲಿ ಅಂತ ತುಂಬ ಪಾಪ ಒದ್ದಾಡ್ತಾ ಇದ್ರು. ಜೊತೆಯಲ್ಲಿ ರಾಮಣ್ಣಾಚಾರ್ಯರು ಇದ್ರಂತೆ, ಅಂದರೆ ಈ ಪ್ರೇಕ್ಷಾನಿಧಿಗಳಿಗೆ ಪೂರ್ವಾಶ್ರಮ ಅವರಂದ್ರಂತೆ, ಯಾಕೆ ಆಚಾರ್ಯರು ತುಂಬ ಒದ್ದಾಡ್ತಾ ಇದ್ದೀರಿ, 15 ದಿವಸದ ಕೂಸು, ಇದನ್ನು ಕಟ್ಟಿಕೊಂಡು ನಾನು ಹೇಗೆ ಸಂಸಾರ ಮಾಡೋದು, ತುಂಬ ಕಷ್ಟ ಆಗಿದೆ, ಏನು ಮಾಡಬೇಕು ಅಂತಿದ್ದೀರಿ, ಏನು ನನಗೇನು ಹೊಳದಿಲ್ಲ, ಹಾಗಾದರೆ ಆ ಕೂಸನ್ನು ನನಗೆ ಕೊಡಿ, ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಬೆಳೆಸ್ತೇನೆ. ಯಾರು ತಗೊಳ್ತಾರೆ, ಇನ್ನೊಬ್ಬರು ಸಾಮಾನನ್ನು ನಾವು ತಗೊಳ್ಳಿಕ್ಕೆ ತಯಾರಿರೋದಿಲ್ಲ. ಒಬ್ಬ ಚೇತನನ್ನು ಹೋಗಲಿ, ಇವರು ಕೋಟ್ಯಾಧಿಪತಿಗಳಲ್ಲ, ಪಾಪ ಇವರ ಮನೆಯಲ್ಲಿ ಸಮಸ್ಯೆ, ಮನೆಯಲ್ಲಿ ಅನ್ನ ಆಹಾರಕ್ಕೆ ಕೊರತೆ, ಆದರೂ ಹೃದಯ ವೈಶಾಲ್ಯತೆ ಇದೆಯಲ್ಲ ಅದು ತುಂಬ ದೊಡ್ಡದು. ಇನ್ನೊಬ್ಬರಿಗೆ ಹಾಕಿ ತಾವು ಉಣಬೇಕು ಅನ್ನುವ ಮನಸ್ಸು ಅದು ಕೆಲವರಿಗೆ ಮಾತ್ರ ಇರುತ್ತೆ. ಆ ಒಂದು ಮನಸ್ಥಿತಿಯನ್ನು ಹೊಂದಿದವರು ನಮ್ಮ ಗುರುಗಳು ಪ್ರೇಕ್ಷಾನಿಧಿ ತೀರ್ಥರು. ಆ ಮಗುವನ್ನು ಸ್ವೀಕಾರ ಮಾಡಿದರೂ ಅದು ಏನು ದುರ್ದೈವೋ ಏನೋ, 1 ತಿಂಗಳಿಗೆ ತಂದೆಯೂ ತೀರಿಬಿಟ್ರು. ತಂದೆ ಇಲ್ಲ, ತಾಯಿ ಇಲ್ಲ. ಆ ಮಗುವಿನ ಪೂರ್ಣ ಜವಾಬ್ದಾರಿಯನ್ನು ಹೊತ್ತವರು ಪ್ರೇಕ್ಷಾನಿಧಿ ತೀರ್ಥ ಶ್ರೀಪಾದಂಗಳವರು. ಆ ಮಗುವನ್ನು ಬೆಳೆಸಿ ಅನ್ನೋದಕ್ಕೇನೆ ಚಂದ್ರಹಾಸ ಅಂತ ನಾಮಕರಣ ಮಾಡಿದರಂತೆ. ಅಪ್ಪ ಅಮ್ಮ ಇಲ್ಲದ ಕೂಸು ಅಂತ, ಬರೀ ಅದನ್ನೇನೋ ಬೆಳೆಸಲಿಲ್ಲ, ಚೆನ್ನಾಗಿ ಬೆಳೆಸಿ ಅವರಿಗೆ ಶಾಸ್ತ್ರಪಾಠವನ್ನು ಹೇಳಿ ಒಳ್ಳೆಯ ವಿದ್ವಾಂಸರನ್ನು ಮಾಡಿ ಜೊತೆಯಲ್ಲಿ ತಮ್ಮ ಮಗಳು ಪೂರ್ವಾಶ್ರಮದ ಮಗಳು ಸರಸ್ವತಿ ಬಾಯಿ ಅಂತ ಅವರನ್ನು ಕೊಟ್ಟು ಮದುವೆಯನ್ನು ಮಾಡಿ ತುಂಬ ದೊಡ್ಡ ಉಪಕಾರ ಮಾಡಿದ ಮಹಾನುಭಾವರು. ಆ ಪ್ರೇಕ್ಷಾನಿಧಿಗಳ ಉಪಕಾರ ನಮಗೂ ತುಂಬ ಇದೆ, ಯಾಕೆಂದರೆ ಆ ಸರಸ್ವತಿ ಬಾಯಿಯ ಮಗಳ ಮಕ್ಕಳೇ ನಾವು. ಹಾಗಾಗಿ ಇವತ್ತೇನಾದರೂ ಒಂದೆರಡು ಮಾತನ್ನು ಆಡ್ತೇವೆ ಅಂದರೆ ನಮ್ಮ ತಂದೆಯವರಿಗೆ ತುಂಬ ತುಂಬ ವಿಶ್ವಾಸ ಪ್ರೇಕ್ಷಾನಿಧಿಗಳ ಮೇಲೆ. ಏನನ್ನು ಮಾಡಿದರೂ ಅಲ್ಲಿ ಹೋಗಿ ಒಮ್ಮೆ ಅವರ ದರ್ಶನ ಮಾಡಿ, ನಮ್ಮ ಮದುವೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ಮದುವೆ ಅಂತೂ ಅಲ್ಲೇ ಮಾಡಿದ್ದು, ಪ್ರೇಕ್ಷಾನಿಧಿಗಳ ಹತ್ತಿರ ಮಾಡಿದರೆ ನಮ್ಗೆ ಯಾವ ವಿಘ್ನ ಬರೋದಿಲ್ಲ ಅಂತ ಅವರ ಕನ್ವಿಕ್ಷನ್ ಅದು. ಮನೆಯಲ್ಲಿ ಏನೇ ಕಾರ್ಯಕ್ರಮ ಮಾಡಿದರೂ ಮೊದಲು ಪ್ರೇಕ್ಷಾನಿಧಿಗಳ ದರ್ಶನವನ್ನು ಮಾಡಿಯೇ ಬರುವ ಅಂತ ಇವತ್ತು ನಮಗೆ ಅದರ ಅನುಭವವೂ ಇದೆ. ಪ್ರೇಕ್ಷಾನಿಧಿಗಳ ಸ್ಮರಣೆಯನ್ನು ಮಾಡಿ, ಅವರ ದರ್ಶನವನ್ನು ಮಾಡಿ, ನಾವು ಬೆಳ್ಳಿ ಬಂಗಾರ ಏನೂ ಕೊಡೋದು ಬೇಕಾಗಿಲ್ಲ, ಅವರ ದರ್ಶನ ಮಾಡಿ, ಗುರುಗಳೇ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ, ನಿರ್ವಿಘ್ನವಾಗಿ ನೀವು ಈಡೇರಿಸ್ರಿ ಅಂದರೆ ಹೂವಿನ ಸರ ಎತ್ತಿದಂತೆ ಆ ಕೆಲಸ ಮಾಡಿಸ್ತಾರೆ. ಅನೇಕ ಜನ ಅದನ್ನು ಅನುಭವಿಸಿದವರು ಇದ್ದಾರೆ. ಅನೇಕ ಮಹಿಮೆಗಳು ವಾದಿರಾಜರ ಹತ್ತಿರ ಬಂದಿದ್ರಂತೆ. ಸೋದೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಏನೋ ಪ್ರೇಕ್ಷಾನಿಧಿಗಳಿಗೆ ಅನಿಸಿದೆಯಂತೆ, ವಾದಿರಾಜರ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಬೇಕು. ಅದು ಪ್ರೋಟೋಕಾಲ್ ಇರುತ್ತೆ. ಅದು ವ್ಯಕ್ತಿ ಎಷ್ಟೇ ದೊಡ್ಡವನಾದರೂ ಎಲ್ಲರನ್ನು ಎಲ್ಲದಕ್ಕೆ ಬಿಡಲಿಕ್ಕಾಗೋದಿಲ್ಲ. ಅಲ್ಲಿ ಅರ್ಚಕರು ಹೇಳಿದ್ರಂತೆ, ಇಲ್ಲಿ ಅದನ್ನು ಬಿಡುವ ಪದ್ಧತಿ ಇಲ್ಲ. ಸರಿ, ಏನೋ ಹಣ್ಣನ್ನು ಉತ್ತತ್ತೆಯನ್ನು ನೈವೇದ್ಯ ಮಾಡಿದ್ರು, ಅವತ್ತು ಅದನ್ನು ಮಾತ್ರ ತಿಂದು ಪ್ರೇಕ್ಷಾನಿಧಿಗಳು ಪ್ರದಕ್ಷಿಣೆಯನ್ನು ಬರಲಿಕ್ಕಾಗಿಲ್ಲ, ಪಾರಾಯಣ ಮಾಡ್ತಾ ಕೂತಿಯಾರು. ರಾತ್ರಿ ಎಲ್ಲ ಆಯಿತು, ಮಲಗಿದ್ರು, ಬೆಳಗ್ಗೆ ಇನ್ನು ಎದ್ದು ಸ್ನಾನ ಅನ್ಹಿಕವನ್ನು ಮುಗಿಸ್ಕೊಳ್ಬೇಕು. ಅಷ್ಟೊತ್ತಿಗೆ ಅರ್ಚಕರು ಬಂದು ಹೇಳಿದ್ರಂತೆ, ಇವತ್ತು ನೀವೇ ಅವರಿಗೆ ಹಸ್ತೋದಕವನ್ನು ಮಾಡಬೇಕಂತ, ಮಂಗಳಾರತಿ ಮಾಡಬೇಕು ಅಂತ. ಅಲ್ಲ, ನಿನ್ನೆ ಆಗೋದಿಲ್ಲ ಅಂದ್ರಿ. ಇಲ್ಲ, ವಾದಿರಾಜ ಶ್ರೀಮಚ್ಚರಣರು ಸ್ವಪ್ನದಲ್ಲಿ ಬಂದು ಅವರಲ್ಲಿ ಮಾಡಿಸಿ ಅಂತ ಹೇಳಿದ್ರು. ಇನ್ನೆಷ್ಟು ಮಹಾನುಭಾವರು ವಾದಿರಾಜರಿಗೆ ಬೇಕಾದವರು, ಇನ್ನೆಷ್ಟು ದೊಡ್ಡವರು. ಅಂತಹ ಮಹಾನುಭಾವರು ವೃಂದಾವನಸ್ಥರಾದದ್ದು 1942 ಇಸ್ವಿಯಲ್ಲಿ. ಎಷ್ಟು ಹೇಳಿದ್ರು ಕಮ್ಮಿ ಅವರ ಬಗ್ಗೆ. ದೊಡ್ಡವರ ಬಗ್ಗೆ ಹೇಳೋದು ಯಾಕೆ ಅಂದರೆ ನಮ್ಮ ವಾಕ್ಶುದ್ಧಿಗಾಗಿ, ವಾಕ್ಸಿದ್ಧಿಗಾಗಿ. ಅವರ ಬಗ್ಗೆ ಆಡಿದರೆ ನಮ್ಮ ಮಾತು ಶುದ್ಧವಾಗಿ ಆಗತ್ತೆ, ನಾವಾಡಿದ ಮಾತು ಸತ್ಯ ಆಗತ್ತೆ. 42ನೇ ಇಸವಿಯಲ್ಲಿ ಅವರ ವೃಂದಾವನ ಆಗಿದೆ. ಸುಮಾರು ಈಗ 80 ವರ್ಷದ ಹಳೆಯ ಒಂದು ಕಟ್ಟಡ, ಅದೆಲ್ಲ ಶಿಥಿಲಾವಸ್ಥೆಗೆ ಬಂದಿದೆ. ನಮ್ಮ ಮನೆಗಳನ್ನೆಲ್ಲ ನಾವು ಆಗಾಗ ವ್ಯವಸ್ಥೆ ಮಾಡ್ತಾ ಇರ್ತೇವೆ. ಈಗ ಎಲ್ಲ ಭಗವದ್ಭಕ್ತರಲ್ಲಿ ಕೇಳಿಕೊಳ್ಳೋದು, ಪ್ರಾರ್ಥನೆ ಮಾಡೋದೇನೆಂದರೆ ಅದನ್ನು ಪುನಃ ಜೀರ್ಣೋದ್ಧಾರ ಮಾಡುವಂತಹ ಒಂದು ಅನಿವಾರ್ಯತೆ ಬಂದಿದೆ. ಜೀರ್ಣೋದ್ಧಾರಕ್ಕೆ ಈಗ ಆಲ್ರೆಡಿ ಶುರು ಮಾಡಿ ಆಗಿದೆ. ವಾಸುದೇವಾಚಾರ್ಯ ಅನ್ನೋರು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ತಮಗೆಲ್ಲ ತಿಳಿದಂತೆ ಇವತ್ತಿನ ಕಾಲದಲ್ಲಿ ಹಣ ತುಂಬ ಖರ್ಚಾಗುತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ತುಂಬ ಅನಿವಾರ್ಯತೆ ಇದೆ. ಈಗಾಗಲೇ ಒಂದಿಷ್ಟು ಹಣವನ್ನು ಆ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಅನೇಕ ಜನ ಕೊಟ್ಟಾಗಿದೆ. ಇನ್ನೂ ಹಣದ ಅನಿವಾರ್ಯತೆ ಇದೆ.
ಎಲ್ಲ ಭಗವದ್ಭಕ್ತರಲ್ಲಿ ಕಳಕಳಿಯಿಂದ ಕೇಳೋದೇನೆಂದರೆ, ನಾವೆಲ್ಲರೂ ಭೂದಾನವನ್ನು ಮಾಡಬೇಕು, ಗೋದಾನವನ್ನು ಮಾಡಬೇಕು. ಆದರೆ ಇವತ್ತಿನ ಕಾಲದಲ್ಲಿ ಭೂದಾನ ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಗೋದಾನವು ಪ್ರತ್ಯಕ್ಷ ಗೋದಾನ ಮಾಡಿದರೆ ಸಾಕೋದು ಮಾಡೋದೆಲ್ಲ ಕಠಿಣ ಇದೆ. ಆದರೆ ಇಂತಹ ಮಹಾನುಭಾವರ ಒಂದು ಸೇವೆಗಾಗಿ ನಮ್ಮ ಕೈಲಾದದ್ದು, ನಮ್ಮ ಮನೆಯಲ್ಲಿ ಒಂದು ಮಜವೆಯೋ ಮುಂಜೆಯೋ ಅಥವಾ ಪ್ರತಿ ವರ್ಷ ನಾವು ಮಾಡಿಕೊಳ್ಳುವ ಒಂದು ಹುಟ್ಟು ಹಬ್ಬವು. 10,000 ರೂಪಾಯಿ ನಾವು ಯಾತ್ಯಾತಿಕೋ ಖರ್ಚು ಮಾಡ್ತೇವೆ, ಏನಿಲ್ಲ. ಅದರಲ್ಲಿ ಆ ಗುರುಗಳ ಹೆಸರಿಗಾಗಿ, ಆ ಬಿಲ್ಡಿಂಗಿಗಾಗಿ ನಾನು ಸ್ವಲ್ಪ ಕಾಣಿಕೆಯನ್ನು ಕೈಲಾದಷ್ಟು ಒಂದು 5,000ವೋ 10,000ವೋ ಇಷ್ಟೇ ಅಂತಲ್ಲ, ಇಡೀ ಬಿಲ್ಡಿಂಗ್ ಕಟ್ಕೊಡ್ತೀವಿ ಅಂದರೂ ಓಕೆ. ಬೇಡ, ಇಡೀ ಬಿಲ್ಡಿಂಗ್ ಯಾರು ಕಟ್ಕೊಡೋದು ಬೇಡ. ರಥೋತ್ಸವ ನಡೀತಾ ಇದೆ, ಹಗ್ಗಕ್ಕೆ ಕೈಯನ್ನು ಹಚ್ಚಿದಾಗ ನಮಗೂ ಪುಣ್ಯ ಇದೆ. ನಾನು ರಥೋತ್ಸವ ಮಾಡಿಸಿಲ್ಲ ಗೊತ್ತು, ಮಾಡಿಸುವ ಯೋಗ್ಯತೆ ಇಲ್ಲ, ಇಡೀ ಬಿಲ್ಡಿಂಗನ್ನು ನನಗೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಆ ಗುರುಗಳ ಪ್ರೀತಿಗಾಗಿ ಸ್ವಲ್ಪವನ್ನು ನಾವು ಕೊಟ್ಟರೆ ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತ ಪ್ರೀತನಾಗಿ ನನಗೆ ಇಲ್ಲಿರೋದಕ್ಕೆ ಮನೆ ಕೊಡೋದಷ್ಟೇ ಅಲ್ಲದೆ ಈ ವೈಷ್ಣವ ದೇಹವೆಂಬ ಮನೆಯನ್ನು ಮತ್ತೆ ಮತ್ತೆ ಕೊಡ್ತಾನೆ. ಅದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡಬೇಕು. ಎಲ್ಲ ಭಗವದ್ಭಕ್ತರು ಅವರ ಕೈಲಾದಷ್ಟು ಒಂದಿಷ್ಟು ಭೂದಾನದ ನಿಮಿತ್ತದಿಂದ ಆ ಕಟ್ಟಡದ ರಿನೋವೇಷನ್ ಅದರ ಸಲುವಾಗಿ ದಾನ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಅವರ ಅನುಗ್ರಹದ ಕೃಪಾಲೇಶ ನಮ್ಮ ಮೇಲೆ ಬಿದ್ದಿರೋದು. ನಿಜವಾಗಲೂ ಸೇವೆ ಮಾಡಿದವರೆಲ್ಲ ಬೇರೆ ಬೇರೆ ಇದ್ದಾರೆ, ನಾವು ಮಾಡಿದ ಸೇವೆ ಅಂದರೆ ಆರಾಧನೆಗೆ ಹೋಗಿ ಊಟ ಮಾಡಿಕೊಂಡು ಬಂದದ್ದಷ್ಟೇ. ಇಷ್ಟನ್ನು ಮಾಡಿದ್ದಕ್ಕೆ ಆ ಒಂದು ಜೀನ್ಸ್ ಇದೆ ಅಂಥೇಳಿ ಆ ಪುಣ್ಯಾತ್ಮರು ನಮ್ಮ ಹುಡುಗ ಅಲ್ವಾ, ಉದ್ಧಾರ ಮಾಡುವ ಅಂತ ಏನಾದರೂ ಒಂದು ಖ್ಯಾತಿ ಇದೆ, ಒಂದೆರಡು ಮಾತನ್ನು ಆಡ್ತೇವೆ ಅಂದರೆ ಅದು ಪ್ರೇಕ್ಷಾನಿಧಿಗಳ ಪೂರ್ಣಾನುಗ್ರಹ. ಅದು ನಾವು ಮಾತ್ರ ಅವರ ಅನುಗ್ರಹಕ್ಕೆ ಪಾತ್ರರಾಗೋದು ಬೇಡ. ಬನ್ನಿ, ಎಲ್ಲರೂ ಕೈಜೋಡಿಸಿ ಆ ಒಂದು ರಥೋತ್ಸವವೆಂಬ ಅವರ ದೊಡ್ಡ ಕಟ್ಟಡವೆಂಬ ರಥವನ್ನು ನಿರ್ಮಾಣ ಮಾಡಿ ಆ ಉತ್ಸವದಲ್ಲಿ ಪಾಲ್ಗೊಳ್ಳೋಣ. ಪ್ರತಿಯೊಬ್ಬರೂ ಕೈಲಾದಷ್ಟು ದಾನವನ್ನು ಮಾಡಿ ಈ ಒಂದು ದೊಡ್ಡ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಆ ಗುರುಗಳ ಮುಖಾಂತರ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ ಅಂತ ಹೇಳ್ತಾ ಅದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನೆಲ್ಲ ಕೊಡ್ತಾರೆ. ಯಾವ ಅಕೌಂಟಿಗೆ ಕಳಿಸ್ಬೇಕು ಏನು ಎತ್ತ ಅಂತ ಎಲ್ಲ ಭಗವದ್ಭಕ್ತರು ಆ ವಿವರಣೆಯನ್ನು ನೋಡಿ ಅದರ ಪ್ರಕಾರ ಆ ಹಣವನ್ನು ಸಂದಾಯ ಮಾಡಿ ಅದಕ್ಕೆ ಏನು ಸಂಬಂಧಪಟ್ಟ ರೆಸೀಟು ಇದನ್ನು ಕೊಟ್ಟು ಅಲ್ಲಿ ವಿಶೇಷ ಅಂತಂದರೆ ಎಲ್ಲ ಕರ್ಮಗಳನ್ನು ಮಾಡಿಸ್ತಾರೆ. ಪಾಪ ಶ್ರಾದ್ದ ಪಕ್ಷ ಇನ್ನೇನಾದರೂ ಕಾರ್ಯಕ್ರಮಗಳು ಇಷ್ಟು ಹಣ ಅಂತ ಡಿಮ್ಯಾಂಡ್ ಮಾಡೋದಿಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಅದೂ ಒಂದು. ಸೊ ನಮಗೆ ಬೆಂಗಳೂರಿನಿಂದ ಹತ್ತಿರ ಇರೋದರಿಂದ ಹೋಗಿ ಶ್ರೀಪಾದರಾಜರ ದರ್ಶನ, ಪ್ರೇಕ್ಷಾನಿಧಿಗಳ ದರ್ಶನವನ್ನು ಮಾಡಿ ನಮಗೆ ಬೇಕಾದ ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲಿ ಮಾಡಿದಂತೆ ಮಾಡಿಕೊಂಡು ಬರಬಹುದು. ಮನೆಗಿಂತ ಚೆನ್ನಾಗಿ ಅನುಭವ ಬರುತ್ತದು. ಅದು ಒಂದಿದೆ. ಸೊ ನಾವು ಫಾರಮ್ ಹೌಸ್ ಅಂತ ಮೀಡಿಯಂ ಕ್ಲಾಸವ್ರು ಮಾಡಲಿಕ್ಕಾಗಲ್ಲ. ಇಲ್ಲಿ ಹಣ ಸಂದಾಯ ಮಾಡಿದ್ರೆ ನಮ್ಮ ನಿಮ್ಮೆಲ್ಲರ ಫಾರಮ್ ಹೌಸೇ ಅದು. ಹಾಗೆಲ್ಲರೂ ಈ ಒಂದು ರಥೋತ್ಸವದಂತಹ ಬಿಲ್ಡಿಂಗಿನ ನಿರ್ಮಾಣದಲ್ಲಿ ಪಾಲ್ಗೊಂಡು ಪವಿತ್ರರಾಗಬೇಕು, ಪುನೀತರಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಈ ಎರಡು ವಾಕ್ಕುಸುಮಗಳನ್ನು ಅವರ ಅಡಿದಾವರಿಗಳಿಗೆ ಅರ್ಪಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರೇಕ್ಷಾನಿಧಿ ತೀರ್ಥ ಗುರುಭ್ಯೋ ನಮಃ.